ಮೂರು ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆಗಳೆಲ್ಲ. ಒಗ್ಗರಣೆ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನಾವು ಕಾಲು ಟೀ ಸ್ಪೂನಷ್ಟು ಕಾಫಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಟ ಪಟ ಅನ್ನಬೇಕು. ಎಣ್ಣೆ ಸ್ವಲ್ಪ ಎಣ್ಣೆ ಬೇರೆ ಕಾದ ನಂತರ ಸಾಸಿವೆ ಒಗ್ಗರಣೆ ಸೊಪ್ಪು ತೊಳೆದು ನಂತರ ನಾವು ಒಂದು ಆನಿಯನನ್ನು ಸೇರಿಸ್ಕೊಳ್ಳಿ. ಇವಾಗ ನಾವು ತೊಳೆದಿರುವಂಥ ಚಿಕನನ್ನು ಸೇರಿಸ್ಕೋಬೇಕು. ಇವಾಗ ನಾವು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ತೊಳೆದಿರುವಂಥ ಚಿಕನ್ ಇದೆ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ. ಒಂದು ಸ್ಪೂನ್ ಚಿಕನ್ ನಂತರ ಅರಿಶಿನ ಪೌಡರ್ ಕಾಲು ಟೀ ಸ್ಪೂನ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಸಮಾನವಾಗಿ ಚೆನ್ನಾಗಿ ನಾವು ಇದನ್ನು ಮಿಶ್ರಣ ಮಾಡೋಣ. ಸ್ವಲ್ಪ ಉಳಿಬೇಕಂದರೆ ಹುಣಸೆ ರಸವನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ಮಂಗಳೂರು ಪೌಡರ್ ರೆಡಿ ಮಾಡಿಕೊಂಡು ಮಾಡೋಣ. ನಾನು ಈ ಖಾರ ಪುಡಿಯಲ್ಲಿ ಜೀರಿಗೆ ಮತ್ತು ಮೆಂತ್ಯ ಅವನ್ನು ಸೇರಿಸಿ ಬ್ಯಾಡಿಗೆ ಗುಂಟೂರು ಪೌಡಿ ಮಾಡಿ ಇಟ್ಕೊಂಡಂಥ ಪೌಡರ್ ಇದು ಫ್ರೆಂಡ್ಸ್. ಇದು ಕೂಡ ಧನ್ಯ ಮೆಂತ್ಯ ಜೀರಿಗೆ ಕಾಳುಮೆಣಸು ಸಮಾನವಾಗಿ ಹಾಕಿ ಎಲ್ಲ ಪೌಡಿ ಮಾಡಿ ಇಟ್ಟಿರೋವಂಥದ್ದು. ನಾನು ಇದನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷಕ್ಕೆ ಮಂಗಳೂರು ಚಿಕನ್ ಸುಪ್ಪನ್ನು ರೆಡಿ ಮಾಡ್ಕೊಬೋದು. ಈಗ ನೀರು ಬಿಟ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ಲೋಸ್ ಮಾಡಿ ಬೇಯಿಸಿ 10 ನಿಮಿಷ ನೋಡಿ ಫ್ರೆಂಡ್ಸ್. ಇವಾಗ ರೆಡಿ ಆಯಿತು. ಚೆನ್ನಾಗಿ ನೋಡಿ ಮಸಾಲೆ ಕೂಡ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಇವಾಗ ಸ್ವಲ್ಪ ಡ್ರೈ ಆಗತ್ತಂತ ನಾನು ಬೇಕು ಅಂದರೆ ಇದರಲ್ಲೇ ಕಾಯಿ ತುರಿ ಹಾಕಿ ಗ್ರೇವಿನು ಸರ್ವ್ ಮಾಡ್ಬೋದು. ಕಾಯಿ ಬೇಡ, ಕಾಯಿ ತುರಿ ಬೇಡ ಅಂದ್ರು ಮತ್ತು ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಬೇಯ್ತಾ ಬಂತು, ಬೆಂದಿದೆ ಕೂಡ. ಚಿಕನ್ ಜೊತೆ ಇದ್ರ ಜೊತೆ ಫ್ರೈ ಮಾಡಿದ ತನಕ ಒಂದು 5 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಚಿಕನು. ಮಂಗಳೂರು ಸುಕ್ಕ ರೆಡಿ ಆಯಿತು. ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಗೆಸ್ಟ್ಗಳೆಲ್ಲ ಬಂದಾಗ ಮಾಡೋದಕ್ಕೆ ತುಂಬಾ ನೋಡಿ ಫ್ರೆಂಡ್ಸ್. ತುಂಬಾ ರುಚಿಕರವಾದ ಚಿಕನ್ ಸುಕ್ಕ ಮಂಗಳೂರು ಸ್ಟೈಲಲ್ಲಿ, ಅಂದರೆ ಮಂಗಳೂರು ಸ್ಟೈಲಲ್ಲೇ ಮಸಾಲೆನ ಒಗ್ಗರು ಪುಡಿ ಮಾಡಿರಲಲ್ಲೇ ಮಸಾಲೆನ ಒಗ್ಗರು ಪುಡಿ ಮಾಡಿರುವಂಥ ಇದು. ಈ ಥರ ಮಾಡಿಟ್ಕೊಂಡು ಕೂಡ ನಾವು ಮಾಡ್ಬೋದು. ಅವಾಗವಾಗ ಒಗ್ಗರು ಮಾಡೋದಕ್ಕೆ ಕಷ್ಟ ಆದರೆ ಪುಡಿ ಈ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹುಳಿ ನೀರನ್ನು ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಕು ಅಂದರೆ ಟೊಮೊಟೊ ಕೂಡ ಹಾಕ್ಕೋಬೋದು. ಅದು ಈ ಥರ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಚೆನ್ನಾಗಿ ಕೂಡ ಆಯಿತು. ಸೂಪರ್ ಆಗಿದೆ ಫ್ರೆಂಡ್ಸ್, ಸೂಪರಾಗಿ ಕಾಂಬಿನೇಷನ್ ಸಖತ್ತಾಗಿದೆ. ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು, ಸೇರಿಸ್ಕೊಳ್ತಾ ಇದ್ದೀನಿ.